ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಅವರ ಸುರಕ್ಷತೆಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜನಜಾಗೃತಿಗಾಗಿ ಹಿಂದೂ ಹಿತರಕ್ಷಣಾ ಸಮಿತಿ ಪುತ್ತೂರು ತಾಲೂಕು ಆಶ್ರಯದಲ್ಲಿ ಸೋಮವಾರ ಸಂಜೆ ನಗರದ ದರ್ಬೆ ವೃತ್ತದ ಬಳಿ ಬೃಹತ್ ಮಾನವ ಸರಪಳಿ ರಚಿಸಿ ಪ್ರತಿಭಟಿಸಲಾಯಿತು. ದರ್ಬೆ ವೃತ್ತದಿಂದ ಆರಂಭಗೊಂಡು ಸುಮಾರು 100 ಮೀಟರ್ಗೂ ಹೆಚ್ಚು ದೂರ ರಸ್ತೆ ಮಧ್ಯೆ ಬಿಜೆಪಿ ಹಾಗೂ ಪರಿವಾರ ಸಂಘಟನೆಗಳ ಕಾರ್ಯಕರ್ತರು ಮುಖಂಡರು ನಿಂತು ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿ ಬಾಂಗ್ಲಾದ ಹಿಂದೂಗಳ ಪರ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಮಾತನಾಡಿ, ನಮ್ಮ ನೆರೆ ರಾಷ್ಟ್ರವಾಗಿರುವ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಪರ ನಡೆಯುತ್ತಿರುವ ದೌರ್ಜನ್ಯವನ್ನು ಇಡೀ ಜಗತ್ತೇ ಖಂಡಿಸಬೇಕಾಗಿದೆ. ಭಾರತೀಯರಾದ ನಾವು ಎಚ್ಚೆತ್ತುಕೊಂಡು ಪ್ರತಿಭಟಿಸದಿದ್ದರೆ ನಮ್ಮ ದೇಶಕ್ಕೂ ಮುಂದೆ ಸಮಸ್ಯೆಯಾಗುವ ಸಾಧ್ಯತೆ ಇದೆ. ವಿಶ್ವ ಹಿಂದೂ ಸಮುದಾಯ ಬಾಂಗ್ಲಾ ಹಿಂದೂಗಳ ರಕ್ಷಣೆಗಾಗಿ ಆಗ್ರಹ ಮಾಡುತ್ತಿದೆ ಎಂದರು. ಮಾಜಿ ಶಾಸಕ ಸಂಜೀವ ಮಠಂದೂರು, ಹಿಂದೂ ಸಂಘಟನೆಗಳ ಮುಖಂಡ ಮೋಹನ್ ದಾಸ್, ಪ್ರಮುಖರಾದ ಅರುಣ್ ಕುಮಾರ್ ಪುತ್ತಿಲ ಮೊದಲಾದವರು ಉಪಸ್ಥಿತರಾದರು. ವಂದೇ ಮಾತರಂ ಬೋಲೋ ಭಾರತ್ ಮಾತಾಕ್ಕೆ ಜಯ್ ವಂದೇ ಮಾತರಂ ಸನಾತನ ಹಿಂದೂ ಧರ್ಮಕ್ಕೆ ಜಯ್ ಶ್ರೀರಾಮ್ ಸನಾತನ ಹಿಂದೂ ಧರ್ಮಕ್ಕೆ ಬೋಲೋ ಭಾರತ್ ಮಾತಾಕ್ಕೆ. ಅತ್ಯಂತ ರಾಕ್ಷಸಿ ಕ್ರೂರ ಕೃತ್ಯಗಳನ್ನ ಬಾಂಗ್ಲಾದೇಶದಲ್ಲಿರುವ ಮತಾಂಧರು ಹಿಂದೂಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ 8% ಇರತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಆಗಿರತಕ್ಕಂಥ ದೌರ್ಜನ್ಯವನ್ನು ನಾವೆಲ್ಲ ಹಿಂದೂಗಳು ಪ್ರಪಂಚದಾದ್ಯಂತ ಖಂಡಿಸುವ ಅವಶ್ಯಕತೆ ಅನಿವಾರ್ಯತೆ ಇವತ್ತಿದೆ. ಇಲ್ಲಿ ನಮ್ಮ ದೇಶದಲ್ಲಿ ಯಾವತ್ತೂ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇರುವಂತಹ ಸ್ವಗಲಾಡಿ ಸೆಕ್ಯುಲರ್ಗಳು ಇವತ್ತು ಮೌನ ವಹಿಸಿದ್ದಾರೆ. ಅವರು ಯಾರು ಕೂಡ ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ. ಆಲ್ ಐಸ್ ಆನ್ ರಫಾ ಅಂತೇಳಿ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಸಿನಿಮಾ ನಟರು ಮತ್ತಿತರ ಎಲ್ಲ ಬುದ್ಧಿಗೇಣಿ ಜೀವಿಗಳೆಲ್ಲರೂ ಕೂಡ ಹೇಳಿದ್ರು, ಆದರೆ ಯಾರು ಕೂಡ ಆಲ್ ಐಸ್ ಆನ್ ಬಾಂಗ್ಲಾದೇಶ ಹಿಂದೂಸ್ ಅಂತ ಹೇಳ್ತಾ ಇಲ್ಲ. ಇದು ಅವರ ಹಿಪೋಕ್ರಿಸಿ, ಅವರ ಏನು ಇಬ್ಬಗೆ ನೀತಿಯನ್ನ ತೋರಿಸ್ತಾ ಇದೆ. ಇದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ. ಹಿಂದೂ ಸಮಾಜವನ್ನು ಇವತ್ತು ನಿರ್ಣಯ ಮಾಡುವಂತ ಕೆಲಸ ಬಾಂಗ್ಲಾದೇಶದಲ್ಲಿ ಮತಾಂಧ ಶಕ್ತಿಗಳು ಇವತ್ತು ಒಂದು ಸರ್ಕಾರವನ್ನು ಉರುಳಿಸಿ ಅಲ್ಲಿರುವಂತಹ ಅಲ್ಪಸಂಖ್ಯಾತರನ್ನು ನಿರ್ಣಯ ಮಾಡುವಂತ ಕೆಲಸ ಬಾಂಗ್ಲಾದೇಶದ ಬಹುಸಂಖ್ಯಾತರು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆ ದೌರ್ಜನ್ಯವನ್ನು ಇವತ್ತು ಇಡೀ ಜಗತ್ತು ಖಂಡಿಸಬೇಕು. ಇವತ್ತು ಆ ಮಾನವನಿಗೆ ಏನು ಮೂಲಭೂತ ಹಕ್ಕಿದೆ ಬದುಕುವಂತ ಆ ಹಕ್ಕನ್ನು ಮತ್ತೊಮ್ಮೆ ದಯಪಾಲಿಸಬೇಕು ಅಂತೇಳಿ ಇವತ್ತು ಇಡೀ ಜಗತ್ತಿನ ಹಿಂದೂ ಸಮಾಜ ಒಟ್ಟಾಗಿ ಇವತ್ತು ಆ ದೌರ್ಜನ್ಯ ಮಾಡುತ್ತಿರುವಂತ ಮತಾಂಧರ ಆ ಒಂದು ಅಟ್ಟಹಾಸವನ್ನು ಇವತ್ತು ಇಡೀ ಜಗತ್ತು ಮತ್ತೊಮ್ಮೆ ತಡೆ ಹಿಡಿಯಬೇಕು.